ಕರ್ತನಲ್ಲಿ ಪ್ರೀತಿಯ ಸಹೋದರ ಸಹೋದರಿಯರೇ ಎಲ್ಲರಿಗೂ ಮುಂಜಾನೆ ವಂದನೆಗಳು ಸಿಕ್ಸ್ ನೂತನ ಸೃಷ್ಟಿ ಅಧ್ಯಾಯ ಆರು ಪುಟ ನೂರ ಐವತ್ತೇಳು ನೂತನ ಸೃಷ್ಟಿಯ ಕ್ರಮ ಮತ್ತು ಶಿಸ್ತು ಆಹಾ ಪವಿತ್ರಾತ್ಮವು ಪ್ರೀತಿಮಯವಾದುದು ಇದು ಸಭೆಯ ಪ್ರತಿಯೊಬ್ಬ ಸದಸ್ಯರಲ್ಲಿಯೂ ಶ್ರೀಮಂತವಾಗಿ ವಾಸ ಮಾಡುತ್ತಿರುವಾಗ ಯಾರೊಬ್ಬರ ಬಗ್ಗೆಯೂ ಮುಖ್ಯವಾಗಿ ಸಹ ಸದಸ್ಯರ ಬಗ್ಗೆ ಮಾನನಷ್ಟಕರ ಅಪಾದ ಅಪವಾದಗಳನ್ನು ಕೇಳುವುದು ಎಷ್ಟೋ ನೋವಿನ ಸಂಗತಿ ಇದು ಘರ್ಷಣೆಯ ಅರ್ಧ ಭಾಗ ಅಥವಾ ಇನ್ನು ಹೆಚ್ಚಿನದು ಕೂಡಲೇ ತೊಡೆದು ಹಾಕುತ್ತದೆ ನಮ್ಮ ಕರ್ತನಿಂದ ಸೂಕ್ಷ್ಮವಾಗಿ ನೀಡಲ್ಪಟ್ಟ ಮೇಲ್ಕಂಡ ವಿಧಾನವನ್ನು ಅನುಸರಿಸುವುದು ಮೇರಿಂದ ಮೇಲೆ ಬರುವ ಸಭಾ ನ್ಯಾಯ ವಿಚಾರಣೆಗೆ ನಡೆಸುವುದಿಲ್ಲ ಸುಮಾರಾಗಿ ಕಡು ಏರತ್ವದ ಮೂಲ ಕಾರಣವನ್ನು ತೆಗೆದು ಹಾಕುತ್ತಿರುವಾಗಲೇ ಅದು ಸಭೆಯ ನಿರ್ಣಯವನ್ನು ಕರ್ತನ ನಿರ್ಣಯವೆಂಬ ಗೌರವಕ್ಕೆ ಪದೇ ಪದೇ ನಾಟಿಸುವುದಾಗಿದೆ ಹಾಗೂ ಸಭೆಯ ಸ್ವರವನ್ನು ಅದೇ ರೀತಿ ಕೇಳಿ ಅದಕ್ಕೆ ವಿಧೇಯತ್ವ ತೋರಿ ತೋರಲಾಗುವುದು ಇದಕ್ಕೆ ಹೆಚ್ಚಾಗಿ ಹೀಗೆ ಪ್ರಬಲವಾಗಿರುವ ಕ್ರಮ ಮತ್ತು ಪ್ರೀತಿಯಿಂದ ಪ್ರತಿಯೊಬ್ಬರು ತಮ್ಮದನ್ನು ತಾವು ನೋಡಿಕೊಳ್ಳಲು ಬಯಸುತ್ತಾರೆ ಮತ್ತು ತಮ್ಮ ಸಹೋದರರನ್ನು ತೆಗಳುವುದು ಅಥವಾ ಸರಿಪಡಿಸುವುದಿಲ್ಲ ಸಂಗತಿಯು ತನಗೆ ಅಥವಾ ಸಭೆಗೆ ಅಥವಾ ಸತ್ಯಕ್ಕೆ ಸಂಬಂಧಿಸಿದಂತೆ ಬಹು ಮುಖ್ಯವಾಗಿರದ ಹೊರತು ಅದನ್ನು ಸಭಾ ಸಮಿತಿಯ ಗಣನೆಗೆ ತರುವುದಿಲ್ಲ ಸಭೆಯ ಹೆಚ್ಚಿನ ತೊಂದರೆಗಳು ಸಮಾಜ ಹಾಗೂ ಕೌಟುಂಬಿಕ ಪ್ರಶ್ನಾತೀತವಾಗಿ ತಪ್ಪು ಮಾಡುವ ಅಪೇಕ್ಷೆಯಿಂದ ಉದ್ಭವಿಸದೆ ಅಥವಾ ತಿಳಿಯದೆ ಮಾಡಿದ ತಪ್ಪುಗಳಿಂದ ಉದ್ಭವಿಸದೆ ತಪ್ಪು ತಿಳುವಳಿಕೆಗಳ ಕಾರಣ ಅಥವಾ ಕನಿಷ್ಠ ಉದ್ದೇಶಗಳನ್ನು ಕೆಳಮಟ್ಟಿಗೆ ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದರಿಂದ ಉದ್ಭವಿಸುತ್ತವೆ ನಾಲಿಗೆಯು ಸಾಮಾನ್ಯವಾಗಿ ಹಾವಳಿಯನ್ನು ಮಾಡುವುದು ಅದು ಸುಶಾಂತ ಮನಸ್ಸಿನ ಚೈತನ್ಯದ ಒಂದು ಭಾಗವಾಗಿದೆ ಆದ್ದರಿಂದ ಉದಾರವಲ್ಲದ ಭಾವನೆಗಳನ್ನು ಹೊರಡಿಸುವ ತುಟಿಗಳ ಮತ್ತು ಹೃದಯದ ಬಗ್ಗೆ ಜಾಗರೂಕತೆ ವಹಿಸಬೇಕು ತುಟಿಯು ಹೇಳಿಕೆಗಳು ಕೆಟ್ಟದಾದ ಭಾವೋದ್ರೇಕದ ಅಗ್ನಿಯನ್ನು ಹೊರಸು ಹೊತ್ತಿಸುತ್ತದೆ ಮತ್ತು ಹಲವು ಬಾರಿ ಹಾನಿಯನ್ನು ಉಂಟು ಮಾಡುತ್ತದೆ ನೂತನ ಸೃಷ್ಟಿಯಾದ ಕ್ರೈಸ್ತ ಸಭೆಗೆ ಈ ಮುಖ್ಯವಾದ ಪ್ರಸ್ತಾಪದ ಬಗ್ಗೆ ಅದರ ಶಿರಸ್ಸಾಗಿರುವ ಕರ್ತನ ಸೂಕ್ತ ರೀತಿಯ ನಿರ್ದೇಶನಗಳಿವೆ ಅವರು ಏಕಾಂತವಾಗಿ ಖಾಸಗಿಯಾಗಿ ಯಾವುದೇ ಪೂರ್ವಭಾವಿ ಸಮಾಲೋಚನೆ ಇಲ್ಲದೆ ಅಥವಾ ಯಾರೆಂದಿಗೂ ಮಾತನಾಡದೆ ಹಾನಿ ಮಾಡುವ ವ್ಯಕ್ತಿಯ ಬಳಿಗೆ ಹೋಗುವಾಗ ದೇವರ ಪ್ರೀತಿ ಆತ್ಮವರವನ್ನು ಆವರಿಸಿಕೊಂಡಿರುತ್ತದೆ ಅವರು ಆ ವ್ಯಕ್ತಿಯು ತನ್ನ ನಡತೆಗಾಗಿ ನಾಚಿಕೆ ಪಟ್ಟುಕೊಳ್ಳಬೇಕೆಂದಾಗಲಿ ಅಥವಾ ನಿಂದಿಸ ನಿಂದಿಸಲಿಕ್ಕಾಗಲಿ ಅಥವಾ ಆತನನ್ನು ಆಕೆಯನ್ನು ಬೇರೆ ಯಾವ ರೀತಿಯಿಂದ ಶಿಕ್ಷಿಸಲಿಕ್ಕಾಗಲಿ ಹೋಗದೆ ತಪ್ಪಿನ ನಿಲುಗಡೆಯನ್ನು ಹಾಗೂ ಸಾಧ್ಯವಾದಲ್ಲಿ ಈಗಾಗಲೇ ಉಂಟಾಗಿರುವ ಹಾನಿಗೆ ಪರಿಹಾರ ಪಡೆದುಕೊಳ್ಳುವ ಸಲುವಾಗಿ ಹೋಗುತ್ತಾರೆ ತಪ್ಪಿನ ಬಗ್ಗೆ ಇತರರಿಗೆ ಮೊದಲು ಅಥವಾ ನಂತರ ಹೇಳುವುದು ನಮಗೆ ಶಿರಸ್ಸಾಗಿರುವ ಕರ್ತನ ಮತ್ತು ಆತನ ಚೈತನ್ಯದ ವಿರೋಧವಾಗಿ ನಿರ್ದಯವೆನಿಸುತ್ತದೆ ಅಪ್ರಿಯವಾಗುತ್ತದೆ ಬುದ್ಧಿವಾದ ಹೇಳುವುದಕ್ಕಾದರೂ ವಿಷಯವನ್ನು ಹೇಳಲಾಗದು ನಮಗೆ ಕರ್ತನ ಬುದ್ಧಿ ಮಾತುಗಳಿಗೆ ನಮಗೆ ಕರ್ತನ ಬುದ್ಧಿ ಮಾತುಗಳಿವೆ ನಾವು ಅದನ್ನು ಅನುಸರಿಸಬೇಕು ಪ್ರಕರಣವು ವಿಚಿತ್ರವಾದ ವಿಚಿತ್ರವಾದದಲ್ಲಿ ಹಿರಿಯರಲ್ಲಿ ಅತಿ ಬುದ್ಧಿವಂತರಿಂದ ಬುದ್ಧಿಯ ಮಾತುಗಳನ್ನು ಪೂರ್ವ ಕಲ್ಪಿತ ಪ್ರಕರಣಗಳೆಂಬಂತೆ ನಿಜವಾದ ತೊಂದರೆ ಮತ್ತು ತಪ್ಪಿತಸ್ಥನ ಬಗ್ಗೆ ಹೇಳದೆ ಪಡೆಯಬಹುದು ತೊಂದರೆಯು ಕಠಿಣ ತರವಾದುದಾಗಲಿ ಇದ್ದಲ್ಲಿ ತಪ್ಪಿತಸ್ಥನಿಗೆ ವೈಯಕ್ತಿಕ ಮನವಿ ಮಾಡಿ ಆತನನ್ನು ಅದನ್ನು ಆತನು ಕೇಳಿ ಅಥವಾ ಶರಣಾಗಲು ನಿರಾಕರಿಸಲಿ ಸಂಗತಿಯನ್ನು ಅಲ್ಲಿಗೆ ಅಲ್ಲಿಗೆ ನಿಲ್ಲಿಸಬೇಕು ಆದರೆ ಎರಡನೇ ಹಂತದ ಅಗತ್ಯತೆ ಕಂಡುಬಂದಲ್ಲಿ ಸಭೆ ಕೂಡಲು ಕರೆದವರಿಗೆ ಅವರು ಆರೋಪಿ ಮತ್ತು ಆರೋಪಿಸಿದವರ ಮುಂದೆ ಕೂಡಿ ಬರುವವರಿಗೆ ತೊಂದರೆಯು ಯಾವುದೇ ವಿಚಾರಣೆಯನ್ನು ನೀಡಬಾರದು ಈ ರೀತಿಯಲ್ಲಿ ತಪ್ಪು ವರದಿಯ ಬಗ್ಗೆ ತಪ್ಪಿಸಬಹುದು ಮತ್ತು ಸಮಿತಿಯ ಸದಸ್ಯರು ಯಾವುದೇ ಪಕ್ಷಪಾತವಿಲ್ಲದೆ ಒಂದು ಎರಡು ಪಕ್ಷದವರಿಗೆ ಸೂಕ್ತ ಸಮಾಲೋಚನೆಯನ್ನು ವಿವೇಕಪೂರ್ವಕವಾಗಿ ನಡೆಸಬಹುದು ಯಾಕೆಂದರೆ ತೊಂದರೆಯು ಎರಡೂ ಕಡೆ ಅಥವಾ ಬಹುಮಟ್ಟಿಗೆ ಆರೋಪ ಮಾಡಿದವರಿಗೆ ಇರಬಹುದು ಎಲ್ಲ ಘಟನೆಗಳಲ್ಲಿ ಅಂತಹ ಹಿತಕರವಾದ ನಡವಳಿಕೆಯಿಂದ ಆರೋಪಿಯು ಸಂಪ್ರೀತಿಗೊಳ್ಳುತ್ತಾನೆ ಮತ್ತು ಸಮಾಲೋಚಕರಿಗೆ ಆತನ ಕ್ರಮ ತಪ್ಪು ಎಂದು ಕಂಡು ಬಂದಲ್ಲಿ ಆತನು ಬೇಗನೆ ಶರಣಾಗುವ ಸಾಧ್ಯತೆಗಳು ಇರುತ್ತವೆ ಆದರೆ ಸಮಿತಿಯವರಿಂದ ತಪ್ಪಿತಸ್ಥನೆಂದು ಕಂಡುಬಂದ ಆತನು ಶರಣಾಗಲಿ ಆಗದಿರಲಿ ಇಡೀ ಸಂಗತಿಯು ಇನ್ನೂ ಕಟುವಾಗಿ ಖಾಸಗಿಯಾದದ್ದು ಮತ್ತು ಸಾಕಷ್ಟು ಮುಖ್ಯವೆನ್ನೆನಿಸುವವರೆಗೂ ಯಾರಿಗೂ ಈ ಬಗ್ಗೆ ಏನು ಹೇಳಬಾರದು ಇದನ್ನು ಸಭೆಯ ಮುಂದೆ ತಂದು ಅಂತಿಮವಾಗಿ ನಿರ್ಣಯಿಸತಕ್ಕದ್ದು ಆಗ ಮೊದಲ ಬಾರಿಗೆ ಎಲ್ಲ ಸಂತರುಗಳಿಗೆ ಮಾತ್ರವೇ ಇದು ಖಾಸಗಿ ಸ್ವತ್ತಾಗುತ್ತದೆ ಅವರು ಸಂತರುಗಳು ಆಗಿರುವುದರಿಂದ ಯಾರೊಬ್ಬರ ಬಲಹೀನತೆ ಮತ್ತು ಪಾಪವನ್ನು ಮಾನ್ಯ ಮಾಡಿ ಅನುತಾಪವಾಗಿ ಅನುಪಾತವಾಗಿ ಅವರು ಅಗತ್ಯಕ್ಕಿಂತ ಹೆಚ್ಚಿದ ಹೆಚ್ಚಿನ ಹೆಚ್ಚೇನೆಯನ್ನು ಯಾರಿಗೂ ಹೇಳುವುದಿಲ್ಲ ಸಭಾ ನ್ಯಾಯಾಲಯದ ಕಣ್ ಕಂಡುಹಿಡಿಯುವಿಕೆ ಜಾರಿಯಲ್ಲಿರುವಾಗ ಸಂಗತಿಯು ಪ್ರತಿಭ ವ್ಯಕ್ತಿಯ ಬಳಿ ಇರುತ್ತದೆ ಈ ಕಾರಣದಿಂದ ಪ್ರತಿಯೊಬ್ಬನೂ ನಿರ್ಣಯದ ನ್ಯಾಯವನ್ನು ತನ್ನ ಮಟ್ಟಿಗೆ ಗ್ರಹಿಸಿಕೊಳ್ಳಲು ಸಾಧ್ಯ ಸಾಂಗತ್ಯವನ್ನು ತೊರೆಯುವ ಶಿಕ್ಷೆಯು ನೀತಿವಂತಿಕೆಯನ್ನು ಸರಿಪಡಿಸುವ ದೆಸೆಯಲ್ಲಿ ವಿನ್ಯಾಸಗೊಂಡಿದೆ ಮತ್ತು ಇದು ಕರ್ತನಿಂದ ನಿರ್ದೇಶಿಸಲ್ಪಟ್ಟಿದೆ ಇದು ಪ್ರೀತಿಯಿಂದ ಅಕ್ರಮವಾಗಿ ನಡೆಯುವವರನ್ನು ಪ್ರತ್ಯೇಕಗೊಳಿಸಿ ಸಭೆಯ ರಕ್ಷೆಯನ್ನು ಜಾರಿಗೊಳಿಸುತ್ತದೆ ಇದೊಂದು ಶಾಶ್ವತವಾದ ಪ್ರತ್ಯೇಕತೆ ಎಂದು ಪರಿಗಣಿಸದೆ ದೋಷಿಯು ತನ್ನ ತಪ್ಪನ್ನು ಒಪ್ಪಿಕೊಂಡು ಅವುಗಳನ್ನು ತೆಗೆದುಕೊಳ್ಳುವವರೆಗೆ ಮಾತ್ರವೇ ಇರತಕ್ಕದ್ದು ಎಂದು ತಿಳಿಯತಕ್ಕದ್ದು